ನಮಸ್ಕಾರ ವೀಕ್ಷಕರೇ ಪ್ರೈಮ್ ಟೈಮ್ ವಿತ್ ಶಿವು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರಾಜ್ಯ ದೇಶ ವಿದೇಶದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಆ ಎಲ್ಲ ವಿಷಯವನ್ನು ಸುದ್ದಿಯನ್ನು ನೋಡುವಂಥ ಸಮಯ ಬಂತು ಸೊ ಹಿಂದಿನಂತೆ ದೇಶಾದ್ಯಂತ ಕೋವಿಡ್ ಹಾಗೂ ಒಮಿಕ್ರಾನ್ ಹೆಚ್ಚಳ ಆಗ್ತಿದೆ ಆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಕೊಡಬೇಕು ಅಂತಿದೆ ಬಟ್ ರಾಜ್ಯದ ತುಂಬ ಸಂಭಾವಿತ ಸಚಿವ ಸೈಲೆಂಟು ಒಳ್ಳೆಯ ಹೆಸರು ಮಾಡಿದಂಥ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಇವತ್ತು ರಾಮನಗರದ ಒಂದು ಕಾರ್ಯಕ್ರಮದಲ್ಲಿ ರೊಚ್ಚಿಗೆದ್ದು ಸಂಸದ ಡಿ ಕೆ ಶಿವ್ಕ ಸುರೇಶ್ ವಿರುದ್ಧ ಸಂಘರ್ಷವನ್ನು ಮಾಡಿಕೊಂಡಿದ್ದಾರೆ ಸೊ ಆ ಸುದ್ದಿಯನ್ನು ಹೇಳಿ ನಂತರ ನಾನು ಕೋವಿಡ್ರು ಮತ್ತು ಒಮಿಕ್ರಾನ್ ವಿಚಾರಕ್ಕೆ ಬರ್ತಾನೆ ಇವತ್ತು ರಾಮನಗರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಸಚಿವ ಸಂಪುಟದ ಹಲವು ಸದಸ್ಯರು ಸೇರಿದಂತೆ ಒಂದಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ಮೊದಲು ರಾಮನಗರ ನಗರ ಭಾಗದಲ್ಲಿ ನಡೆದಂಥ ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಬೊಮ್ಮಾಯಿಯವರು ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಡಿ ಕೆ ಡಿ ಕೆಗೆ ಜೈಕಾರ ಜೈಕಾರ ಹಾಕುವಂಥ ಸನ್ನಿವೇಶ ನಿರ್ಮಾಣ ಆಯಿತು ಮತ್ತು ಕಾರ್ಯಕ್ರಮ ಆರಂಭದಲ್ಲಿ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡಿದರು ಇದೆಲ್ಲವನ್ನೂ ಸಹ ಸೂಕ್ಷ್ಮವಾಗಿ ಗಮನಿಸಿದಂಥ ಸಚಿವ ಅಶ್ವಥ್ ನಾರಾಯಣ್ ತಾವು ಮಾತನಾಡುವಂಥ ಸಂದರ್ಭದಲ್ಲಿ ಈ ನಾವು ಯಾವುದೇ ಜಮೀನಿಗೆ ಬೇಲಿ ಹಾಕಿಲ್ಲ ಕೈ ಕೈ ಕ ಇಂಡುವಂಥ ಕೆಲಸ ಮಾಡಲಿಲ್ಲ ಮುಖ್ಯಮಂತ್ರಿಗಳು ರಾಮನಗರಕ್ಕೆ ಬಂದಾಗ ಅವರ ವಿರುದ್ಧ ಈ ರೀತಿ ಕಾರ್ಯಕ್ರಮವನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಥರ ಬೇರೆಯವರಿಗೆ ಜೈಕಾರಕ್ಕೆ ಹೋಗೋದ್ರ ಮೂಲಕ ಅವ್ರಿಗೆ ಅಪಮಾನ ಮಾಡಲಾಗಿದೆ ಸರಿ ಕೆಲಸ ಮಾಡಬೇಕು ಕೆಲಸ ಮಾಡುವಂಥ ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು ವೇದಿಕೆಯಲ್ಲಿ ಭಾವೋಗ್ಯದ ಬಗ್ಗೆ ಒಳಗಾದಂತೆ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಕಂಡು ಬಂದರು ಯಾವನ್ನು ಗಂಡಸ್ ಕೆಲಸ ಮಾಡಿದಾನೆ ಕೆಲಸ ಮಾಡಿರೋದು ನಾವು ಅಂತ ತುಂಬ ರೊಚ್ಚಿಗೆದ್ದು ಮಾತಾಡಿ ಇದೇ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ರಾಜಕಾರಣಕ್ಕೆ ಬಂದು ನಲವತ್ತು ವರ್ಷ ಆಯಿತು ನಲವತ್ತು ವರ್ಷ ಡಿ ಕೆ ಶಿವಕುಮಾರ್ ಏನು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಸಿ ಎಮ್ ಆಗಬೇಕು ಅಂತ ಓಡಾಡ್ತಿದ್ದಾರೆ ಮೇಕೆದಾಟು ಪದಯಾತ್ರೆ ಮಾಡ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ಮೊದಲ ಒಂದು ಬೋರ್ಡ್ ಹಾಕಲಿಕ್ಕೆ ಕಾರಣ ಆಗಿದ್ದು ಅಶ್ವತ್ಥ್ ನಾರಾಯಣ್ ಒಂದು ಡೆಸಿಗ್ನೇಷನ್ ಪೊಲಿಟಿಕಲ್ ಡೆಸಿನೇಷನ್ ಕೊಟ್ಟಿದ್ದು ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನಲ್ಲಿರ್ತಾರೆ ಮಾರ್ಗರೇಟ್ ಆಳ್ವ ಶಿಷ್ಯ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಬೆಂಗಳೂರಿನ ಯೂತ್ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಬೇರೊಬ್ಬ ನಾಯಕರು ಕರ್ಕೊಂಡು ಬಂದು ಅಶ್ವಥ್ ನಾರಾಯಣ್ ಬಳಿ ಇವರಿಗೆ ಒಂದು ಯೂತ್ ಕಾಂಗ್ರೆಸ್ಸಲ್ಲಿ ಪೋಸ್ಟ್ ಕೊಡಿಸ್ತಾರೆ ಇವತ್ತು ಅದೇ ಡಿ ಕೆ ಶಿವಕುಮಾರ್ ಅವರ ಸಹೋದರ ಸಂಸದ ಸುರೇಶ್ ವೇದಿಕೆ ಮೇಲೆ ಅವರ ವಿರುದ್ಧ ತೋಳೇರಿಸಿ ಜಿದ್ದಿಗೆ ಬಿದ್ದಂತೆ ಹೋಗ್ತಾರೆ ಯಾಕಂತಂದರೆ ರಾಮನಗರ ಅಭಿವೃದ್ಧಿ ಆಗಿಲ್ಲ ಕೇವಲ ನಾಯಕರು ಅಭಿವೃದ್ಧಿ ಆಗಿದ್ದಾರೆ ಅವ್ರ ಅವ್ರದ್ದು ಆಸ್ತಿ ಜಾಸ್ತಿ ಆಗಿದೆ ರಾಮನಗರ ಡೆವಲಪ್ ಆಗಿಲ್ಲ ನಮ್ಮ ಕಾಲದಲ್ಲಿ ಅಡಿಗಲ್ಲ ಹಾಕಿದ್ವಿ ನಮ್ಮ ಕಾಲದಲ್ಲಿ ಈಗ ಉದ್ಘಾಟನೆ ಮಾಡ್ತಾ ಇದ್ದೀವಿ ರಾಮನಗರ ಉದ್ದಾರ ಆಗಬೇಕು ಅಂದರೆ ಬಿ ಜೆ ಪಿಗೆ ಬೆಂಬಲ ಕೊಡಬೇಕು ಅಂತ ಮಾತಾಡಿದ್ರು ಅದೇ ವೇಳೆ ಅವಿನೇರವಾಗಿ ಡಿ ಕೆ ಬ್ರದರ್ಸ್ನ ಟಾರ್ಗೆಟ್ ಮಾಡಿ ಮಾತನಾಡಿದರು ಆದರೆ ವೇದಿಕೆ ಮೇಲೆ ಸುಮ್ಮನೆ ಕೂರದ ಸುರೇಶ್ ಅಲ್ಲೇ ತೊಡೆ ತಟ್ಟಿ ಅಶ್ವತ್ಥ್ನಾರಾಯಣ ಮೇಲೆ ಎಗರಿ ಬೀಳೋ ರೀತಿ ಹೊಲ್ಟ್ರು ಆ ಸಂದರ್ಭದಲ್ಲಿ ತಡೆದ್ರಲ್ಲಿ ವೇದಿಕೆ ಮೇಲೆ ಇದ್ದವರು ಎಸ್ ಪಿ ಗಿರೀಶ್ ಅವರೆಲ್ಲ ತಡೆದ್ರು ಆಗ ಅವರ ಸಂಬಂಧಿಕ ಒಬ್ಬ ಎಮ್ ಎಲ್ ಸಿ ಇದ್ದಾರೆ ರವಿ ಅಂತ ಅವರು ನಾರಾಯಣ ಹತ್ರ ಮೈಕ್ ಇತ್ಕೊಂಡು ಅವ್ರ ಮೇಲೆ ತಳ್ಳಾಟ ನೂಕಾಟದ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಥವಾ ಆದಮೇಲೆ ಅಲ್ಲಿ ವೇದಿಕೆ ಮೇಲೆ ಇದಾಗುತ್ತೆ ವೇದಿಕೆ ಮೇಲೆ ರವಿ ಮತ್ತು ಡಿ ಕೆ ಸುರೇಶ್ ಪ್ರತಿಭಟನೆ ಕೂರ್ತಾರೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅದಾದಮೇಲೆ ಸರಿ ಹೋಗುತ್ತೆ ನಾನಾಗಲೇ ಹೇಳಿದೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಈ ಘಟನೆಗಳಿದೇನು ಹೊಸಲ್ಲ ಯಾಕೆಂದರೆ ಅವರ ರಾಜಕಾರಣ ಆದಿಯಲ್ಲಿ ಈ ಗಲಾಟೆ ಗದ್ದಲ ಇವೆಲ್ಲವೂ ನಡೀತಾ ಇರುತ್ತೆ ನಿಮಗೂ ನಮಗೂ ಗೊತ್ತಿರತಕ್ಕಂಥ ವಿಚಾರಣೆ ಕೊತ್ವಾಲ್ ರಾಮಚಂದ್ರ ಅವರ ಫಾಲೋವರ್ ಡಿ ಕೆ ಶಿವಕುಮಾರ್ ಯಾಕೆಂದರೆ ರೌಡಿ ಬ್ಯಾಕ್ಗ್ರೌಂಡ್ ಇದ್ದವರು ರೌಡಿಸಮ್ ಜೊತೆ ಸಂಪರ್ಕ ಇದ್ದವರು ರಾಜಕಾರಣಕ್ಕೆ ಬರಬಾರ್ದು ಅಂತೇನಿಲ್ಲ ಬಂದಮೇಲೆ ಜನ ಬದಲಾಗ್ತಾರೆ ಸೊ ಆದರೆ ಈ ಕನಕಪುರ ಪಾಲಿಟಿಕ್ಸು ರಾಮನಗರ ಪಾಲಿಟಿಕ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಆದರೆ ಡಿ ಕೆ ಶಿವಕುಮಾರ್ ಇನ್ನೂ ಅದೇ ಟೋನಲ್ಲಿದ್ದಾರೆ ಡಿ ಕೆ ಸುರೇಶ್ ಸಹ ಅದೇ ಟೋನಲ್ಲಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಡಿ ಕೆ ಸುರೇಶ್ ಅವರು ಎರಡು ಸಾವಿರದ ಹದಿಮೂರರ ಲೋಕಸಭಾ ಬೈಲೆಕ್ಷನಲ್ಲಿ ಚುನಾವಣೆಗೆ ಬರ್ತಾರೆ ಅನಿತಾ ಕುಮಾರಸ್ವಾಮಿಯವ್ರ ವಿರುದ್ಧ ಚುನಾವಣೆನ ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಒಂದು ವಿಷಯ ಏನು ಅಂತಂದರೆ ಇದು ಇವತ್ತಿನ ಘಟನೆಗಷ್ಟೇ ಅಲ್ಲ ಹಲವು ತಿಂಗಳಿಂದ ಅಶ್ವಥ್ ನಾರಾಯಣ್ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಕನಕಪುರದ ಕೋಟೆಗೆ ಅವ್ರನ್ನ ಬರಲಿಕ್ಕೆ ಬಿಟ್ಕೊಂಡಿರಲಿಲ್ಲ ಏನೇ ಸಭೆ ಸಮಾರಂಭ ಆಗಬೇಕು ಕನಕಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅಲ್ಲಿ ಯಾವುದೇ ಉಸ್ತುವಾರಿ ಸಚಿವರಿಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಅದೆಲ್ಲ ಯಾಕೆ ಭಾಳ ವರ್ಷಗಳ ಕಾಲ ಮಾಧ್ಯಮದವ್ರಿಗೆ ಸಹ ಅವರ ಕಾರ್ಯಕ್ರಮಕ್ಕೆ ಕರೀತಿರಲಿಲ್ಲ ಅದು ವಿಚಾರ ಆದರೆ ಡಿ ಕೆ ಸುರೇಶ್ ಈ ಹಿಂದಿನ ಹಲವು ಸಭೆಯಲ್ಲಿ ಅವ್ರನ್ನ ಗೇಲಿ ಮಾಡಿದ್ದು ಟೀಕೆ ಮಾಡಿದ್ದು ಬಹಿರಂಗವಾಗಿತ್ತು ಸೊ ಅದೆಲ್ಲ ಸಿಟ್ಟನ್ನು ತಡ್ಕೊಳ್ಳೋಕ್ಕಾಗದೆ ಒಂದು ರೀತಿ ಹೊರ ಆಗ್ತಂತೆ ಕಂಡು ಬಂತು ನಾರಾಯಣ ನಾರಾಯಣವ್ರದು ಸೊ ಅದಾದಮೇಲೆ ಸುಧಾಕರ್ ಸಹ ಡಿ ಕೆ ಸುರೇಶ್ ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡೋಗರು ಸೈಡಿಗೆ ಕರ್ಕೊಂಡೋಗ್ರು ಇವೆಲ್ಲ ನಡೀತು ಬಟ್ ಒಬ್ಬ ಸಂಭಾವಿತ ಸಚಿವನ ಈ ವರ್ತನೆ ಎಲ್ರಿಗೂ ಬೇಸ ತರಿಸೋದೆ ಆದರೆ ಅವರು ಇವು ಡಿ ಕೆ ಸುರೇಶ್ ಅವರು ಯಾವ ರೇಂಜಿಗೆ ಅವ್ರನ್ನ ಇದುವರೆಗೂ ನಡೆಸ್ಕೊಂಡಿದ್ದಾರೆ ಅನ್ನೋದು ಸಹ ಅಲ್ಲಿ ಚರ್ಚೆಗೆ ಬರ್ತಾಯಿತ್ತು ಯಾಕಂದರೆ ಹಲವು ಸಭೆಗಳಲ್ಲಿದ್ದೆ ಅಶ್ವಥ್ ಅವ್ರನ್ನ ಏಕವಚನದಲ್ಲಿ ಕರೆಯೋದು ಅವರು ಅವ್ನ ಯಾವ ಸೀಮೆ ಅವನ ಮಿನಿಸ್ಟ್ರ್ ಯಾವನೋ ಬಂದವನೇ ಅಂತ ಏಕವಚನದಲ್ಲಿ ಸಂಬೋಧಿಸುವಂಥ ಕೆಲಸ ರಾಮನಗರದಲ್ಲಿ ಕಳೆದ ಕೆಲವು ತಿಂಗಳಿಂದ ನಡೀತಾ ಇತ್ತು ಇದೆಲ್ಲವನ್ನೂ ಕೇಳಿಸಿಕೊಂಡು ಇವತ್ತಿನ ಘಟನೆಯನ್ನು ಒಟ್ಟಾರೆ ಸೇರಿಸಿ ಅಶ್ವತ್ಥ್ ನಾರಾಯಣ ಇವತ್ತು ವಾಮೆಟ್ ಮಾಡಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಡಿದೆ ಇದ್ರು ಏನು ಬೇಕಾದ್ರೆ ಹಾಕೋಬೋದು ಬಟ್ ಈ ಒಂದು ಘಟನೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜ ಇವೆಲ್ಲ ನಾವು ಆಡ್ತಿರ್ತೀವಿ ಇವೆಲ್ಲ ಯಾವುದು ಅಂತ ಯಾಕೆಂದರೆ ಯತ್ನಾಳ್ ವಿಜಯಪುರದ ಬಿ ಜೆ ಪಿ ಶಾಸಕ ಯತ್ನಾಳ್ಗೂ ಸಹ ಅವನು ಯಾವನ ನಾಯಿ ಅಂತ ಡಿ ಕೆ ಶಿವಕುಮಾರ್ ಅವನು ಯಾವನ ರಮೇಶ್ ಜಾರಕಿಹೊಳಿಯೇ ಥು ಅಂತ ರಮೇಶ್ ಜಾರಕಿಹೊಳಿಗೆ ಡಿ ಕೆ ಶಿ ಬಳಸ್ತಿರ್ತಾರೆ ಹಾಗಾಗಿ ಅವ್ರು ಆಡುವಂಥ ಭಾಷೆಗೆ ಅವ್ರ ಕಡೆಯಿಂದ ಇವೆಲ್ಲ ಸಹಜ ಆದರೆ ಅಶ್ವಥ್ ನಾರಾಯಣ್ ಮತ್ತು ಬ ನಡ್ಕೊಂಡಂಥ ರೀತಿ ಅವರ ನಡವಳಿಕೆಗೆ ಇದು ಹೊಸದು ಸೊ ಈ ಸಂದರ್ಭದಲ್ಲಿ ಬೊಮ್ಮಾಯಿ ಸಹ ಈ ಥರದ ಘಟನೆ ಆಗಬಾರ್ದಾಯಿತು ಹೇಳಿದರು ಅದಾದೂ ಅಶ್ವಥ್ ನಾರಾಯಣ್ ಮೂಲ ರಾಮನಗರದವರೇ ರಾಮನಗರದ ಮಾಗಡಿ ತಾಲೂಕಿನ ಚಿಕ್ಕಲ್ಯ ಅಲ್ಲಿ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದವರು ಅಶ್ವತ್ ನಾರಾಯಣ್ ಮತ್ತು ಅವನು ಯಾರು ರಾಮನಗರದ ಬಗ್ಗೆ ರಾಮ್ ಅಶ್ವತ್ಥನಾರಾಯಣಿಗೂ ರಾಮನಗರಕ್ಕೆ ಏನು ಸಂಬಂಧ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು ಬಟ್ ಡಿ ಕೆ ಶಿವಕುಮಾರ್ ರಾಜಕಾರಣದ ಹಿನ್ನೆಲೆಯನ್ನು ತಿಳ್ಕೋಬೇಕಾಗಿತ್ತು ನನಗೆ ಡೆಸಿನೇಷನ್ ಕೊಟ್ಟಿದ್ದೆ ಇದೇ ಅಶ್ವತ್ಥನಾರಾಯಣ ಅಶ್ವತ್ಥನಾರಾಯಣ್ ನಮ್ಮ ಜಿಲ್ಲೆಯವರೆ ಅದು ಮಾಗಡಿ ತಾಲೂಕವರೇ ಅಂತ ಗೊತ್ತಿರಬೇಕಾಗಿತ್ತು ಬಟ್ ಏನು ಅಶ್ವಥ್ ನಾರಾಯಣ್ ಬಗ್ಗೆ ಮರ್ತಂಗೆ ಕಾಣ್ತಿದೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಎಚ್ ಡಿ ಕುಮಾರಸ್ವಾಮಿ ಮೈಸೂರಲ್ಲಿ ಮಾತನಾಡಿದ್ರಿ ಬಗ್ಗೆ ರಾಮನಗರ ಜಿಲ್ಲೆ ಮಾಡಿದ್ರು ನಾನು ಆ ಕಟ್ಟಡ ಕಟ್ಸಿದ್ದು ನಾನು ಜಿಲ್ಲೆ ಅಭಿವೃದ್ಧಿ ಮಾಡಿದ್ದು ನಾನು ನಾನಿಲ್ಲಿ ನಿಂತಿದ್ದೀನಿ ಏನೋ ಮಾಡಿದರಿ ಇಬ್ಬರು ಆಡ್ಕೊಂಡು ನಿಂತವ್ರೆ ಅಂತ ಅವರು ಅಶ್ವತ್ಥ್ ನಾರಾಯಣ್ ಮತ್ತು ಡಿ ಕೆ ಸುರೇಶ್ ಅವರ ಘಟನೆ ಬಗ್ಗೆ ಅಪಾಸ್ಯ ಮಾಡಿದ್ರು ಜೊತೆಗೆ ಏ ಅವರ ಕಲುಬಂಡೇನೇ ಮುಂಗ್ದೋರು ಅವರು ಇದೆಲ್ಲ ಯಾವುದು ನನ್ನ ಮಾತಾಗತ್ತಾ ಅವರಿಗೆ ಅಂತ ಡಿ ಕೆ ಬ್ರದರ್ಸ್ ವಿರುದ್ಧ ಮಾತನಾಡಿದ್ರು ಯಾಕಂದರೆ ಎಲ್ರಿಗೂ ಆಶ್ಚರ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜೋಡೆತ್ತಿನ ರೀತಿ ಜೋಡೆತ್ತು ಅಂತ ಕರ್ಕೊಂಡ್ರು ಅವರು ಸರ್ಕಾರ ಸೇಫ್ ಮಾಡಿದ್ದು ಶಿವಕುಮಾರ್ ಅಂತ ಹೇಳ್ತಿದ್ರು ಬಟ್ ಇತ್ತೀಚೆಗೆ ಡಿ ಕೆ ಸುರೇಶ್ ಅಂಡ್ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇದಿಷ್ಟು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಹೇಳ್ತಾರೆ ನಾವು ಎಲ್ಲ ಸುಳ್ಳು ಸುಳ್ಳು ಹೇಳೋಕ್ಕೆ ಹೋಗಿರ್ತಾರೆ ಹಾಗಾಗಿ ಹಿಂಗೆ ಆಗಿರುತ್ತೆ ಏನೂ ಇಲ್ಲ ಅಂತ ಮತ್ತೊಂದು ಕಡೆ ಬಿ ಜೆ ಪಿಯವರು ಸಹ ಈ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆದರೆ ಚಿಕ್ಕಲ್ಯ ಗ್ರಾಮಕ್ಕೆ ಹೋಗ ಮಾಗಡಿಗೆ ಹೋದ್ಮೇಲೆ ಅಶ್ವಥ್ ನಾರಾಯಣ ಸುರೇಶು ದೋಸ್ತ ಬಿಟ್ರು ಅವರು ಇವ್ರನ್ನ ಹೋಗ್ಲದು ಇವ್ರು ಅವ್ರನ್ನ ಹೋಗ್ಲೋದು ಇದೇ ಆಗೋಯಿತು ಸೊ ಇದು ಪೊಲಿಟಿಕಲ್ ಡೆವಲಪ್ಮೆಂಟ್ ಮದ್ದೇಳಬೇಕು ಅನ್ಸು ಹಾಗಾಗಿ ಹೇಳಿದೆ ಇನ್ನು ಎಂದಿನಂತೆ ಕೋವಿಡ್ ಮತ್ತು ಒಮಿಕ್ರಾನ್ ವಿಚಾರಕ್ಕೆ ಬರ್ತಾರೆ ದೇಶದಲ್ಲಿ ಇವತ್ತು ಮೂವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ಕೋವಿಡ್ ಪ್ರಕರಣಗಳು ವರದಿಯಾಗಿದೆ ಮತ್ತು ಒಮಿಕ್ರಾನ್ ಸಾವಿರದ ಏಳ್ನೂರು ಪ್ರಕರಣ ವರದಿಯಾಗಿದೆ ಒಮಿಕ್ರಾನ್ ಸಪ್ರೇಟು ಕೋವಿಡ್ ಸಪ್ರೇಟಾಗಿ ಭಾರತದಲ್ಲಿ ದಾಖಲೆಯನ್ನು ದಾಖಲು ಮಾಡಲಾಗ್ತಿದೆ ಮತ್ತೊಂದು ವಿಚಾರ ಅಂತಂದರೆ ಏನು ಸಾವಿರದ ಏಳುನೂರು ಮಂದಿಯಲ್ಲಿ ಆರುನೂರ ಮೂವತ್ತೊಂಬತ್ತು ಮಂದಿ ಚೇತರಿಸ್ಕೊಂಡಿದ್ದಾರೆ ಬಟ್ ಆ ಒಂದಲ್ಲ ಐನೂರ ಹತ್ತು ಮಂದಿಗೆ ಒಮಿಕ್ರಾನ್ ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು ದೆಹಲಿ ಎರಡನೇ ಸ್ಥಾನದಲ್ಲಿದೆ ಮತ್ತು ಇವತ್ತು ನೂರ ಇಪ್ಪತ್ತ್ಮೂರು ಜನ ಕೋವಿಡ್ಗೆ ಬಲಿಯಾಗಿದ್ದಾರೆ ನೂರ ಇಪ್ಪತ್ತ್ಮೂರು ಜನ ಇವತ್ತು ಕೋವಿಡ್ಗೆ ಬಲಿಯಾಗಿದ್ದಾರೆ ಇನ್ನು ಕರ್ನಾಟಕದಲ್ಲೂ ಸಹ ಕೋವಿಡ್ ದಿನೇ ದಿನ ಹೆಚ್ಚಳ ಆಗ್ತಾ ಇದೆ ಸಾವಿರದ ನೂರ ಎಂಬತ್ತೇಳು ಕೇಸ್ಗಳು ಇವತ್ತು ರಾಜ್ಯದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಮತ್ತೊಂದು ವಿಚಾರ ಅಂದರೆ ಇವತ್ತು ಆರು ಜನ ಈ ಒಂದು ಕೋವಿಡ್ಗೆ ಬಲಿಯಾಗಿದ್ದಾರೆ ಇನ್ನು ಬೆಂಗಳೂರು ನಗರ ಮೂರು ದಕ್ಷಿಣ ಕನ್ನಡ ತುಮಕೂರು ಹಾಗೂ ಉತ್ತರ ಕನ್ನಡದಿಂದ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಒಂದು ಸ್ವಲ್ಪ ನಾವು ಕೋವಿಡ್ ಬಂದ ತಕ್ಷಣ ಲಾಕ್ಡೌನ್ ಮಾಡೋದು ಎಲ್ಲ ಬಂದ್ ಮಾಡೋದು ಪರಿಹಾರ ಅಲ್ಲ ನಾವು ಮಾಸ್ಕ್ ಹಾಕ್ಕೊಂಡು ಅಂತರ ಕಾಯ್ದುಕೊಂಡು ಅವಶ್ಯಕತೆ ಬಿದ್ದರೆ ಹೊರಗಡೆ ಹೋಗೋದು ಇಲ್ಲ ಅಂದರೆ ಸೇಫಾಗಿ ಮನೇಲಿರೋದು ಹೊರಗಡೆ ಹೋದಾಗ ಜಾಗೃತಿಯನ್ನು ಬಯಸಿದ್ರೆ ಆಗುತ್ತೆ ಇನ್ನೇನು ಮ ಪಾತಾಳಕ್ಕೆ ಹೋಗೋ ಔತ್ಕಂಡ್ರೆ ಆಗತ್ತೇನೋ ಸೊ ಹಾಗಾಗಿ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಹುಷಾರಲ್ಲಿರಬೇಕು ಬಟ್ ಏನಾರು ಲಾಕ್ಡೌನ್ ಮಾಡಿದ್ರೆ ಇವೆಲ್ಲ ಮಾಡಿದ್ರೆ ಜನ ಕೋವಿಡ್ಗಿಂತ ಹೆಚ್ಚಾಗಿ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಣಕಾಸಿನ ಸಮಸ್ಯೆಯಿಂದ ಸಾವಿಗೆ ಶರಣಾಗ್ತಾರೆ ಸೊ ಹೀಗಾಗಿ ಈ ದಿಸೆಯಲ್ಲಿ ಕೈ ಮೀರಿದ್ರೆ ಲಾಕ್ಡೌನ್ ಮಾಡ್ತೀವಿ ಅಂತ ಅಶೋಕ್ ಹೇಳ್ತಾರೆ ಕೈ ಮೀರಿದರೆ ನಾವು ಲಾಕ್ಡೌನ್ ಮಾಡಬೇಕಾಗತ್ತೆ ಅಂತ ಬೊಮ್ಮಾಯಿ ಅವರು ಹೇಳ್ತಾರೆ ಸೊ ಈ ಸಂಬಂಧಪಟ್ಟಂಗೆ ನಾಳೆ ಸಭೆ ಇದೆ ಲಾಕ್ಡೌನ್ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಇದನ್ನು ಯಾವ ರೀತಿ ಕೋವಿಡನ್ನು ತಡೆಗಟ್ಟಬೇಕು ಅಂತ ಮತ್ತೆ ನಾವಾಗಲೇ ಈಗ ಎರಡು ಅಲೆಗಳನ್ನ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದೀವಿ ಕಂಟ್ರೋಲ್ ಮಾಡಿದ್ದೀವಿ ಸೊ ಹಾಗಾಗಿ ಮೂರನೇದು ಇದೇನು ಸಮಸ್ಯೆನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಈ ನಡುವೆ ಹದಿನೆಂಟು ಹದಿನೈದು ವರ್ಷದಿಂದ ಹದಿನೆಂಟು ವರ್ಷದವರೆಗೆ ಈಗ ಕೋವಿಡ್ ಲಸಿಕೆಯನ್ನು ಹಾಕ್ಲಾಗ್ತಾ ಇದೆ ಕಳೆದ ನೀವು ಒಂದು ದಿನ ಇವತ್ತೇನಾಯಿತು ಇವತ್ತು ಮೂರು ಲಕ್ಷದ ಎಂಬತ್ತು ಸಾವಿರ ಮಕ್ಕಳಿಗೆ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ ಇನ್ನು ಮತ್ತೊಂದು ಕಡೆ ಮುಂಬೈಲಿ ಕೋವಿಡ್ ಹೆಚ್ಚಾಗ್ತಿರೋ ಹಿನ್ನೆಲೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಅವರಿಗೆ ಜನವರಿ ಮೂವತ್ತೊಂದರವರೆಗೂ ಸಹ ಶಾಲಾ ಶಾಲೆಗಳನ್ನ ಬಂದ್ ಮಾಡಲಾಗಿದೆ ಮತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿ ಏನು ಮಕ್ಕಳಿದ್ದಾರೆ ಅವರಿಗೆ ಎಂದಿನಂತೆ ಮುಂದುವರಿಯುತ್ತೆ ಏಕೆಂದರೆ ಮಹಾರಾಷ್ಟ್ರದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂಬತ್ತು ಮಂದಿ ಕೋವಿಡ್ಗೆ ಒಮಿಕ್ರಾನ್ಗೆ ಸೇ ಬಲಿಯಾಗಿದ್ದಾರೆ ಸೊ ಈ ನೆಲೆ ಮಹಾರಾಷ್ಟ್ರ ಸರ್ಕಾರ ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಳ್ತಿದೆ ಅಂತ ಹೇಳ್ಬೋದು ಕರ್ನಾಟಕಕ್ಕೂ ಕೂಡ ಬರಲ್ವೇ ಬರುತ್ತೆ ಈಗ ಮಹಾರಾಷ್ಟ್ರದಿಂದ ಬರೋ ಬಸ್ಗಳನ್ನ ತಡೆದು ವಾಪಸ್ಸು ಕಳಿಸ್ತಾವ್ರೆ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಿದೆ ಆದರೆ ಇದೇ ಪರಿಹಾರ ಅಲ್ಲ ಯಾಕೆಂದರೆ ಜೀವ ಜೀವನ ಎರಡನ್ನೂ ಕೂಡ ನಡೆಸಬೇಕು ಈಗಾಗಲೇ ಎರಡು ವರ್ಷ ನೆಗೆದು ಬಿದ್ದೋಗೈತೆ ಮೂರನೇ ವರ್ಷ ನೆಗೆದು ಬಿದ್ದೋದ್ರೆ ನಾವು ಹೇಳಿದ್ವಲ್ಲ ಫಿನಾನ್ಷಿಯಲಿ ಭಾಳಷ್ಟು ಹಣಕಾಸು ಸಮಸ್ಯೆ ಮುಗ್ಗಟ್ಟೆ ಎದುರಿಸುತ್ತೆ ಹಳ್ಳಿಯವರೇ ಏನೋ ಬೆಳ್ಕೊಂಡು ತಿನ್ಕಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ನಮ್ಮ ಮೊಟ್ಟೆ ಪಾಡು ಸಾಕು ಅಂತ ಆಗಲ್ಲ ಈ ಬೆಂಗಳೂರು ಭಾಗದಲ್ಲಿ ಬಾಡಿಗೆ ಬಂಕ ಕಟ್ಕೊಂಡು ಇ ಎಮ್ ಐ ಕಟ್ಕೊಂಡು ಸಾಲ ಸೋಲ ತೀರ್ಸ್ಕೊಂಡು ಹೋಗೋದು ಭಾಳ ಕಷ್ಟ ಸೊ ನಾವು ಯೋಚನೆ ಮಾಡಬೇಕು ನಮ್ಮ ಹುಷಲ್ ನಾವಿರಬೇಕು ಈ ಗ್ಯಾಪಲ್ಲಿ ಬೆಂಗಳೂರಿನ ಖಾಸಗಿ ಲ್ಯಾಬ್ ಒಂದು ಒಂದು ಎಡವರ್ಟ್ ಮಾಡಿಬಿಟ್ಟಿದೆ ಏನಪ್ಪ ವಿಚಾರ ಅಂತಂದರೆ ಒಬ್ಬ ಬರ್ತಾನೆ ಇಪ್ಪತ್ತೆಂಟನೇ ತಾರೀಕು ಲಾ ಲಾಸ್ಟ್ ಡಿಸೆಂಬರ್ ಇಪ್ಪತ್ತೆಂಟು ಟೆಸ್ಟ್ ಮಾಡಿಸ್ತಾನೆ ಸೊ ಒಂದು ಡೇಟಾ ಏನು ಇಟ್ಕೊಂಡಿರಲ್ಲ ಅವರು ಅಲ್ಲೇನಾಗುತ್ತೆ ಸಮಸ್ಯೆ ಅಂದರೆ ಇಪ್ಪತ್ತೊಂಬತ್ತು ತಾರೀಕಿಗೆ ಒಮಿಕ್ರಾನ್ ಇರೋದು ಕೊರೋನಾ ತಗಲಿರೋದು ದೃಢಪಟ್ಟತ್ತೆ ಒಮಿಕ್ರಾನ್ ಇರೋದು ಇದೀಗ ಅವನ್ನ ಎಷ್ಟು ಟ್ರೈ ಮಾಡಿದ್ರು ಅವ್ನ ಫೋನ್ಗೂ ಸಿಗ್ತಾ ಇಲ್ಲ ಯಾವುದಕ್ಕೂ ಸಿಗ್ತಾ ಇಲ್ಲ ಇದೀಗ ಅವನು ಎಷ್ಟು ಜನಕ್ಕೆ ಅಪ್ಸೋನೋ ಏನು ಕತೆ ಅಂತ ಅವರಿಗೆಲ್ಲ ಸೊ ಇದು ಆಯಾ ಲ್ಯಾಬ್ನ ಸಮಸ್ಯೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದರೆ ಆಗಲೇ ಹೇಳಿದೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಈ ಅಲ್ಲಿ ಇಷ್ಟೆಲ್ಲ ಕೋವಿಡ್ ಬಗ್ಗೆ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ನಾಯಕರಾದಂಥ ಮುಂದಿನ ಮುಖ್ಯಮಂತ್ರಿ ಅಂತ ಓಡಾಡ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಾನು ಮೇಕೆದಾಟು ಯೋಜನೆ ಜಾರಿಗೆ ಒತ್ತಾಯಿಸಿ ಪಾದಯಾತ್ರೆ ಮಾಡೇತಿರ್ತೀನಿ ಯಾರು ಏನೇ ಮಾಡೋರು ನಾನು ಕೇರ್ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾಕೆಂದರೆ ಈ ಕೋವಿಡ್ ಹೆಸರು ಹೇಳ್ಕೊಂಡು ನಮ್ಮ ಪಾದಯಾತ್ರೆಗೂ ರೆಡ್ಡಿ ಮಾಡ್ತವ್ರೆ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಡ್ರಾಮಾ ಬಿ ಜೆ ಪಿ ನಾನು ಯಾತ್ರೆ ಮಾಡೇ ಮಾಡ್ತೀನಿ ಈ ಯಾತ್ರೆಯಿಂದ ರಾಜ್ಯಕ್ಕೆ ಲಾಭ ಇದೆ ಈ ಯಾತ್ರೆಗೆ ಎಲ್ಲ ಸಿನಿಮಾ ನಟರು ಬರಬೇಕು ಲಕ್ಷಾಂತರ ಜನ ಸೇರಬೇಕು ಈ ಯಾತ್ರೆಗೆ ಅಂತ ಕರೆ ಕೊಡ್ತಾ ಇದ್ದಾರೆ ಆದರೆ ಜನ ಈ ಒಮಿಕ್ರಾನು ಕೋವಿಡ್ಗೆ ಸಾಯ್ತವ್ರೆ ಈ ಥರ ಜನ ಸೇರಿಸ್ಬೇಡಿ ಅಂತ ಸರ್ಕಾರದವರು ಒಂದು ಕಡೆ ಹೇಳ್ತಿದ್ದಾರೆ ಡಿ ಡಿ ಕೆ ಶಿವಕುಮಾರ್ಗೆ ಆದರೆ ಸರ್ಕಾರದವರು ಸೇರಿ ರಾಮನಗರ ಈ ಮಾಗಡಿಲ್ಲ ಸಭೆ ಮಾಡ್ಕೊಂಡು ನಿಂತವ್ರೆ ಹಾಗಾಗಿ ವಿಪಕ್ಷದವ್ರಿಗೂ ಮಾನ ಮರ್ಯಾದಿಲ್ಲ ಸರ್ಕಾರಕ್ಕೂ ಮಾನ ಮರ್ಯಾದೆ ಇಲ್ಲ ಅಂತ ಜನ ಬೈತವ್ರೆ ಇನ್ನೇನೂ ಇಲ್ಲ ಇನ್ನು ಈ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾದಯಾತ್ರೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಮುಖ್ಯಮಂತ್ರಿ ಅವರು ಒಂದು ಸ್ವಲ್ಪ ವಾಗ್ದಾಳಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ನವ್ರು ನೂರು ಪಾದಯಾತ್ರೆ ಮಾಡಲಿ ನನಗೆ ಆತಂಕ ಇಲ್ಲ ಇಂಥ ಓಮಿಕ್ರಾನ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಇವೆಲ್ಲ ಬೇಕಾ ಇವರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏನು ಏನು ಮಾಡ್ತಾ ಇದ್ರು ಇವರು ಅಂತ ನಾನು ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಗೆಣಸ್ಕೆತ್ತತ್ತಿದ್ರ ಅಂತ ಆ ಆ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಇದಿಷ್ಟು ನಿಮಗೆ ಗೊತ್ತಾಯಿತು ಕೋವಿಡ್ ಬಗ್ಗೆ ಮಾತನಾಡಿದೆ ಮತ್ತು ಬ ರಾಮನಗರ ಗಲಾಟೆ ಬಗ್ಗೆ ಮಾತನಾಡಿದೆ ಮತ್ತು ರಾಮನಗರದ ಜಿಲ್ಲೆಯ ರಾಜಕಾರಣಿಗಳು ಮೇಕೆದಾಟು ಬಗ್ಗೆ ಹೆಂಗೆ ಜೆ ಡಿ ಎಸ್ನವ್ರು ಕಾಂಗ್ರೆಸ್ನವ್ರು ಮಾತನಾಡ್ತವ್ರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅನ್ನೋದನ್ನು ಹೇಳಿದೆ ಇನ್ನು ನರೇಂದ್ರ ಮೋದಿಯವರು ಕಳೆದ ತಿಂಗಳು ಕಾಶಿ ವಿಶ್ವನಾಥ ಏನು ಕಾರಿಡಾರ್ನ ಉದ್ಘಾಟನೆ ಮಾಡಿ ಜಗತ್ತಿಗೆ ನಾವು ಹಿಂಗೆ ಬದಲಾಯಿಸಿದ್ವಿ ಅಂತ ತೋರಿಸಿದ್ರು ಇದಾದ ಮೇಲೆ ಲಕ್ಷ ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ತಾರೆ ಹೊಸ ವರ್ಷದ ದಿನ ಐದು ಲಕ್ಷ ಜನ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಈ ಶಿವನ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಶಿವರಾತ್ರಿಯಿಂದ ಎರಡೂ ಲಕ್ಷ ಜನ ಹೋಗ್ತಾರಂತೆ ಆದರೆ ಹೊಸ ವರ್ಷದ ಮೊದಲ ದಿನ ಐದು ಲಕ್ಷ ಜನ ಹೋಗಿದ್ದಾರೆ ನೋಡಿ ಹೆಂಗಿದೆ ಅದು ಕಾಶಿ ವಿಶ್ವನಾಥ ನೋಡಕ್ಕೆ ಶಿವರಾತ್ರಿಲಿ ಎರಡೂವರೆ ಲಕ್ಷ ಜನ ನೋಡ್ತಾರೆ ಹೊಸ ವರ್ಷ ಸೆಲೆಬ್ರೇಷನ್ಗೆ ಅಂದರೆ ಹೊಸ ವರ್ಷದ ದಿನ ದೇವಸ್ಥಾನಕ್ಕಿಂತ ಐದು ಲಕ್ಷ ಜನ ಭೇಟಿಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರನ್ನು ಉದ್ಘಾಟನೆ ಮಾಡಿದ್ನ ಅದ್ಭುತವಾಗಿ ಬಿಂಬಿಸಿ ಫುಲ್ಲು ಅದನ್ನು ಬಿಲ್ಡಪ್ ಕೊಟ್ಟು ಮಾಡಿದರು ಈಗ ಒಂಥರ ಪವಿತ್ರ ಸ್ಥಳಕ್ಕಿಂತ ಯಾತ್ರಾ ಸ್ಥಳ ಆಗಿ ಬದಲಾಗಿದೆ ಅಂತ ಹೇಳ್ಬೋದು ಒಂಥರ ಪ್ರವಾಸಿ ಸ್ಥಾನವಾಗಿ ಬದಲಾಗಿದೆ ಅಂತ ಹೇಳ್ಬೋದು ಇನ್ನು ಹೈದರಾಬಾದ್ನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಂಡಿ ಸಂಜಯ್ ಸಂಸದ ಬಂಜಿ ಬಂಡಿ ಸಂಜಯ್ ಅವ್ರನ್ನ ಬಂದಿದ್ದಾರೆ ಹೈದರಾಬಾದು ತೆಲಂಗಾಣ ಸರ್ಕಾರ ಇದೆಯಲ್ಲ ಅಲ್ಲಿ ನೆಕ್ಸ್ಟು ಬಿ ಜೆ ಪಿಗೆ ಒಂದೊಂದು ಸ್ವಲ್ಪ ಅವಕಾಶ ಇದೆ ನಾಲ್ಕು ಜನ ಎಂ ಇದ್ದಾರೆ ಅರವಿಂದ್ ಧರ್ಮಪುರಿ ಈ ಟಿ ಆರ್ ಎಸ್ ಏನೋ ಚಂದ್ರಶೇಖರ ರಾವ್ ಅವ್ರ ಮಗಳು ಕವಿತಾನೇ ಚುನಾವಣೆಯಲ್ಲಿ ಸೋಲ್ಸ್ಬಿಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ ಹುಜರಾಬಾದ್ ಬೈ ಎಲೆಕ್ಷನಲ್ಲಿ ಎಟಲ ರಾಜೇಂದ್ರ ಗೆದ್ದರು ಎಟಲ ರಾಜೇಂದ್ರ ಟಿ ಆರ್ ಎಸ್ನ ಪ್ರಬಲ ನಾಯಕ ಸಚಿವರಾಗಿದ್ದರು ಅವ್ರನ್ನ ಕಿತ್ತಾಕ್ತಾರೆ ಅವರು ಬಂದು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರ್ಕತ್ತಾರೆ ಅವರು ಬೈ ಎಲೆಕ್ಷನಲ್ಲಿ ಟಿ ಆರ್ ಎಸ್ ಅನ್ನು ಸೋಲಿಸಿ ಬಿ ಜೆ ಪಿಯಿಂದ ಆಯ್ಕೆ ಆಗ್ತಾರೆ ತೆಲಂಗಾಣದಲ್ಲಿ ದಿನೇ ದಿನೇ ಬಿ ಜೆ ಪಿ ಸ್ಟ್ರಾಂಗ್ ಆಗ್ತಾಯಿದೆ ಈ ಹಿನ್ನೆಲೆ ಅವ್ರನ್ನ ಹೆಂಗಾದರೂ ಮಾಡಿ ಎಡೆಮುರಿ ಕಟ್ಟಬೇಕು ಅಂತ ತೆಲಂಗಾಣ ರಾಷ್ಟ್ರ ಸಮಿತಿಯ ಚಂದ್ರಶೇಖರ ರಾವ್ ಅವರ ಪಕ್ಷ ಸರ್ಕಾರ ಇದೀಗ ಬಿ ಜೆ ಪಿ ನಾಯಕರು ಏನೇ ಪ್ರತಿಭಟನೆ ಮಾಡಿದ್ರು ಎತ್ತಾಕೊಂಡು ಜೈಲಿಗೆ ಹಾಕ್ತಾರೆ ಅದರ ಮುಂದುವರೆದ ಭಾಗ ಇದೀಗ ಏನು ಟೀಚರ್ಸ್ ಸಂಬಂಧಪಟ್ಟಂತೆ ನೌಕರರ ಸಂಬಂಧಪಟ್ಟಂತೆ ಏನು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇದು ನೀವು ಕಾನೂನನ್ನು ಉಲ್ಲಂಘನೆ ಮಾಡಿದಿರಿ ಕೋವಿಡ್ ಪ್ರಕರಣ ಸಂಬಂಧಪಟ್ಟಂತೆ ಏನು ಕೇಸಿದೆ ಈ ಸಂದರ್ಭದಲ್ಲಿ ಹಾಗಾಗಿ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ತುಂಬಿಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ ಇನ್ನು ಅಂತಿಮವಾಗಿ ನಮ್ಮ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರು ಸಂಬಳ ಕೊಡ್ತಾ ಇಲ್ಲ ಅಂತ ಸರಿಯಾಗಿ ಕೊಡ್ತಿಲ್ಲ ಪುಡ್ಗಾಸ್ ಕೊಡ್ತಾ ಇದ್ದೀರಿ ಅಂತಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಗ್ಯಾಪಲ್ಲಿ ಒಡಿಶಾದಲ್ಲಿ ಒಡಿಶಾದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನವನ್ನು ಐವತ್ತರಷ್ಟು ಹೆಚ್ಚಳ ಮಾಡಿ ಒಡಿಶಾ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೊಸ ವರ್ಷದ ಉಡುಗೊರೆಯಾಗಿ ಒಡಿಶಾ ಸರ್ಕಾರ ಸೋಮವಾರ ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲೆಗಳ ಕಿರಿಯ ಶಿಕ್ಷಕರ ವೇತನವನ್ನು ಐವತ್ತರಷ್ಟು ಹೆಚ್ಚಿಸಲು ನಿರ್ಧರಿಸಿದೆ ಈ ಬಗ್ಗೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನಿರ್ಧಾರ ಮಾಡಿದ್ದಾರೆ ನವೀನ್ ಪಟ್ನಾಯಕ್ ಅವರು ತೆಗೆದುಕೊಂಡ ನಿರ್ಧಾರವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿ ತರಲಾಗುತ್ತದೆ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ಮೂವತ್ತ್ಮೂರು ಸಾವಿರದ ಮೂವತ್ತೆಂಟು ಕಿರಿಯ ಶಿಕ್ಷಕರಿಗೆ ಪ್ರಯೋಜನವಾಗಲಿದೆ ಅಂತ ಹೇಳಿದ್ದಾರೆ ಇಡೀ ದೇಶದಲ್ಲಿ ಮುಂದುವರೆದಂಥ ರಾಜ್ಯ ಯಾವುದು ಅಂತಂದರೆ ಒಂದು ಕರ್ನಾಟಕ ಅಂತಾರೆ ಇಲ್ಲ ಮಹಾರಾಷ್ಟ್ರ ಅಂತಾರೆ ಇಲ್ಲ ಆಂಧ್ರ ಅಂತಾರೆ ಇಲ್ಲ ತಮಿಳುನಾಡು ಅಂತಾರೆ ಇಂಥ ಸನ್ನಿವೇಶದಲ್ಲಿ ಉತ್ತರ ಭಾರತದ ಒಂದು ರಾಜ್ಯ ಒಡಿಶಾ ರಾಜ್ಯ ಸೌಂಡೆ ಮಾಡಲ್ಲ ಬಿಲ್ಡಪ್ ತಗಳಲ್ಲ ಆ ರಾಜ್ಯದ ಮುಖ್ಯಮಂತ್ರಿ ಆ ರಾಜ್ಯದ ಮೂವತ್ತ್ಮೂರು ಸಾವಿರ ಕಿರಿಯ ಶಿಕ್ಷಕರಿಗೆ ಫಿಫ್ಟಿ ಪರ್ಸೆಂಟ್ ಸ್ಯಾಲರಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಮೆಚ್ಚಬೇಕಿದೆ ನಮ್ಮ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರು ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಕೊಡೋ ಪುಟ್ಕೋಸಿ ಅನೌನ್ಸ್ ಸಾವಿರ ಸಾಕಾಗಲ್ಲ ಜಾಸ್ತಿ ಮಾಡಿ ಅಂತ ಇತ್ತ ಕಡೆ ಶಿಕ್ಷಣ ಸಚಿವ ಸೈಲೆಂಟ್ ಅಂತ ಕಂಡಿದೆ ಬಿ ಸಿ ನಾಗೇಶು ಅವರು ನಿಮ್ಮನ್ನು ಯಾರು ಹೇಳಿದರು ಬಂದು ಸೇರ್ಕಳಿ ಅಂತ ನಿಮ್ಮನ್ನ ಅಂತ ಕೇಳೋದ್ರ ಮೂಲಕ ಆ ಒಂದು ಉಪನ್ಯಾಸಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದಿಷ್ಟು ಇಂದಿನ ಪ್ರಮುಖ ಸುದ್ದಿಗಳಾಗಿತ್ತು ನಾನು ಬೇರೆ ಬೇರೆ ದೇಶದ ಕೋವಿಡ್ ಸಂಖ್ಯೆ ಹೇಳಿದ್ರೆ ನೀವು ಹೋಗ್ಬಿಡ್ತೀರಿ ಏನು ಗುರು ಹಿಂಗೆ ರೈಸ್ ಆಗ್ತದೆ ಅಂತ ಕೋವಿಡ್ ಮೊದಲ ಅಲೆ ಕೋವಿಡ್ ಎರಡನೇ ಅಲೆಗಿಂತ ಮೂರನೇ ಅಲೆ ಡಬಲ್ ಹೈಕ್ ಆಗ್ತಿದೆ ಸ್ಪೈಕ್ ಆಗ್ತಿದೆ ಸೋಂಕು ಹೆಚ್ಚಳವಾಗ್ತದೆ ಈ ದಿಸೆಯಲ್ಲಿ ಎಲ್ಲರೂ ಸಹ ಹುಷಾರಾಗಿರೋಣ ಮಾಸ್ಕ್ ಹಾಕೋಣ ಸ್ಯಾನಿಟೈಸರ್ ಬಳಸೋಣ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ ಇಲ್ಲ ಅಂತಂದರೆ ಸರ್ಕಾರದವ್ರು ಕಾಯಿ ಕಣ್ ಕೂತವ್ರೆ ಲಾಕ್ಡೌನ್ ಮಾಡ್ತೀವಿ ಲಾಕ್ಡೌನ್ ಮಾಡ್ತೀವಿ ಲಾಕ್ಡೌನ್ ಮಾಡ್ತೀವಿ ಅಂತ ಅವ್ರು ಲಾಕ್ಡೌನ್ ಮಾಡೋಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತಂದರೆ ಅವಶ್ಯಕತೆ ಬಿದ್ದರೆ ಆಚೆ ಬರೋಣ ಆಚೆ ಬಂದರು ಮಾಸ್ಕ್ ಹಾಕೋಣ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ ನಾವು ಅದು ಯಾವುದು ಕಾಯ್ಕೊಳ್ಳದೆ ಸುಮ್ಮನೆ ಸುಮ್ಮನೆ ಹತ್ರ ಆಟೆ ಹೊಡಿಯೋಕೆ ಬಂದು ತಿರ್ಗಾಡೋಕ್ಕೆ ಮಾಲ್ಗೆಗೀಲ್ಗೆ ಹೋಗ್ತಿದ್ರೆ ಇವರು ಜನರನ್ನು ಕಾಪಾಡ್ತಿದ್ದೇವೆ ಅಂತ ಹೇಳೋ ದೃಷ್ಟಿಯಿಂದ ಲಾಕ್ಡೌನ್ ಮಾಡಿದ್ರೆ ನಮ್ಮ ಬದುಕೆಲ್ಲ ಬೀದಿಗೆ ಬೀಳ್ತದೆ ಈ ಹಿನ್ನೆಲೆ ನಮ್ಮ ಹುಷಾರಲ್ಲಿ ನಾವಿರೋಣ ಅನ್ನೋದು ಇವತ್ತಿನ ಒಟ್ಟಾರೆ ಸುದ್ದಿಯ ಸಂಚಿಕೆಯ ವಿಷಯ ಆಗಿತ್ತು ಪ್ರೈಮ್ ಟೈಮ್ ಇಶ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ಕಾರ ಕೋವಿಡ್ ವಿಚಾರದಲ್ಲಿ ಲಾಕ್ಡೌನ್ ಮಾಡಬೇಕೆ ಅಲ್ಲ ಪರ್ಯಾಯ ಇವಾಗ ನಾವೇ ಎಚ್ಚೆತ್ಕೋಬೇಕೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಫೈನ್ಲಿ ನಾನಾಗಲೇ ಹೇಳಿದೆ ಸಂಭಾವಿತ ಸಚಿವರಾದಂಥ ತುಂಬ ಒಳ್ಳೆಯ ನಾರಾಯಣ ಅವರ ಇವತ್ತಿನ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಟ್ ದಿ ಸೇಮ್ ಟೈಮ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ಮತ್ತು ಶಿಕ್ಷಕರ ವೇತನವನ್ನು ಜಾಸ್ತಿ ಮಾಡಿರ್ತಕ್ಕಂಥ ಒಡಿಶಾ ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳನ್ನ ನಾನು ಒಳ್ಳೆಯ ಕಾಮೆಂಟ್ ಯಾವ್ದಾರು ಆಯಿತು ಅಂದರೆ ನಾಳಿನ ನ್ಯೂಸ್ನಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಹೇಳ್ತೇನೆ ಮತ್ತು ಇನ್ಯಾವುದರ ವಿಷಯಗಳ ಬಗ್ಗೆ ನಾನು ಕವರ್ ಮಾಡಬೇಕು ಅಂತ ಏನಾರು ನಿಮ್ಮ ಅಭಿಪ್ರಾಯ ಇತ್ತು ಅಂದರೆ ದಯವಿಟ್ಟು ತಿಳಿಸಿ ಆ ವಿಷಯವನ್ನು ಸಹ ಪ್ರತಿದಿನ ಹೇಳ್ತಾ ಹೋಗ್ತೇನೆ ಸುದ್ದಿಯನ್ನು ಸುದ್ದಿಯಾಗಿ ಹೇಳುವಂಥ ಕೆಲಸ ಅಷ್ಟೇ ಉಪ್ಪು ಹುಳಿ ಖಾರ ಸೇರಿಸುವಂಥ ಅವಶ್ಯಕತೆ ಇಲ್ಲ ಇದ್ದದಿದ್ದಂಗೆ ಹೇಳೋದು ನಮ್ಮ ಕೆಲಸ ಇದೇ ಕರ್ನಾಟಕ ಟಿ ವಿ ಡಿಜಿಟಲ್ ಮೀಡಿಯಾ ಉದ್ದೇಶ ಅಂತ ಹೇಳ್ತಾ ನಾನು ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ಫೈನ್ಲಿ ಒಂದು ಅಪೀಲ್ ಮಾಡ್ತೇನೆ ಯಾರ್ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾನೆ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾವು ತಿನ್ನೋ ಆಹಾರ ಸರಿಯಾಗಿದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಮಹಿಳೆಯರಿಂದ ಇಪ್ಪತ್ನಾಲ್ಕು ಧಾನ್ಯಗಳನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಕೆಯಲ್ಲೇ ಉರಿದು ತಯಾರಾಗಿದೆ ಜೀನಿ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ